ಎಲ್ಲರಿಗೂ ನಮಸ್ಕಾರ ಇನ್ಸ್ಪೈರಿಂಗ್ ವೆಂಚರರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವೈಜ್ಞಾನಿಕ ಕಂಪ್ಯೂಟರ್ ಯುಗದಲ್ಲಿ ಧರ್ಮದ ಅವಶ್ಯಕತೆ ಏನಿದೆ ಎಂದು ಕೆಲವರು ಕೇಳುವರು ಹಿಂದೆಂದಿಗಿಂತಲೂ ಇಂದು ಧರ್ಮದ ಅವಶ್ಯಕತೆ ಹೆಚ್ಚಿದೆ ಪುರಾಣ ಕಥೆಯೊಂದರ ಮೂಲಕ ಧರ್ಮದ ಮಹತ್ವವನ್ನು ಅರಿಯೋಣ ಒಮ್ಮೆ ದೇವತೆಗಳು ಹಾಗೂ ಅಸುರರು ಕ್ಷೀರಸಾಗರವನ್ನು ಮಥನ ಮಾಡ್ತಾರೆ ಆದಿಶೇಷನನ್ನು ಹಗ್ಗವನ್ನಾಗಿ ವಿಂದ್ಯಾಪರ್ವತವನ್ನು ಕಡೆಗೋಲನ್ನಾಗಿ ಮಾಡಿಕೊಂಡು ಒಂದೆಡೆ ದೇವತೆಗಳು ಮತ್ತೊಂದೆಡೆ ಅಸುರರು ಸೇರಿ ಮತನ ಮಾಡುವಾಗ ಅಷ್ಟೈಶ್ವರ್ಯಗಳು ಸಿಕ್ಕಿದವು ಇವನ್ನು ಪಡೆಯಲು ಅವರೆಲ್ಲ ಹೋರಾಡಿದ್ರು ನಂತರ ಹಾಲಾಹಲ ಸಿಕ್ಕಿತು ಅಂದರೆ ವಿಷ ಅದನ್ನು ತೆಗೆದುಕೊಳ್ಳಲು ಯಾರೂ ತಯಾರಿಲ್ಲ ದೇವತೆಗಳು ಅಸುರರೆಲ್ಲರೂ ಸೇರಿ ಯೋಗಿ ಶಿವನ ಮೊರೆ ಹೊಕ್ಕರು ಆಗ ಶಿವನು ಬಂದು ವಿಷವನ್ನು ತನ್ನ ಗಂಟ್ಲಲ್ಲಿಟ್ಟುಕೊಂಡು ವಿಶ್ವವನ್ನು ರಕ್ಷಿಸಿದ ಅದಕ್ಕಾಗಿ ಶಿವನನ್ನು ವಿಷಕಂಠ ಎಂದು ಕರೆಯಲಾಗುತ್ತದೆ ಇಂದು ವಿಜ್ಞಾನಿಗಳು ತಂತ್ರಜ್ಞಾನಿಗಳು ಕೂಡಿಕೊಂಡು ನಿಸರ್ಗವೆಂಬ ಸಮುದ್ರವನ್ನು ಮಥನ ಮಾಡುತ್ತಿದ್ದಾರೆ ಅದರ ಪರಿಣಾಮವಾಗಿ ಬಸ್ಸು ಕಾರು ಟ್ರೇನು ವಿಮಾನ ಕಂಪ್ಯೂಟರ್ ಮುಂತಾದ ಸಹಸ್ರ ಐಶ್ವರ್ಯಗಳು ಲಭಿಸಿವೆ ಈ ಸವಲತ್ತುಗಳನ್ನು ಎಲ್ಲರೂ ಉಪಯೋಗಿಸುತ್ತಿದ್ದಾರೆ ಆದರೆ ಆ ಸಂಶೋಧನೆಯ ಪ್ರತಿಫಲವಾಗಿ ಅಣು ಬಾಂಬ್ ಕ್ಷಿಪಣಿಯಂತಹ ಮಾರಕಾಸ್ತ್ರಗಳು ಬಂದಿವೆ ಕ್ಷಣ ಮಾತ್ರದಲ್ಲಿ ಜಗತ್ತನ್ನು ಭಸ್ಮ ಮಾಡಬಲ್ಲ ಬಾಂಬ್ಗಳು ತಯಾರಾಗಿವೆ ಇವುಗಳಿಂದ ಜಗತ್ತನ್ನು ಸಂರಕ್ಷಿಸಬೇಕಾದರೆ ಧರ್ಮ ಎಂಬ ಶಿವನಿಂದ ಮಾತ್ರ ಸಾಧ್ಯವಿದೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಇಂದಿನ ಕೆಲವು ಯುವಕರು ಕೇಳ್ತಾರೆ ಇಷ್ಟೆಲ್ಲ ಧರ್ಮ ಪ್ರಚಾರಕರು ಮಹಾತ್ಮರು ಧರ್ಮ ಪ್ರಚಾರ ಮಾಡುತ್ತಿರುವಾಗಲೂ ದುರ್ಘಟನೆಗಳು ನಡೆಯುತ್ತಲೇ ಇವೆ ಅಂದಾಗ ಧರ್ಮ ಸಂಸ್ಥೆಗಳ ಅಗತ್ಯವೇನಿದೆ ಎಲ್ಲ ನಗರ ಮತ್ತು ಪಟ್ಟಣಗಳಲ್ಲಿ ಸಂಚಾರ ವ್ಯವಸ್ಥೆಗಾಗಿ ವರ್ತುಳಗಳಲ್ಲಿ ಸಂಚಾರಿ ದೀಪಗಳನ್ನು ಅಳವಡಿಸಿ ಸಂಚಾರಿ ಪೇದೆಗಳು ಕರ್ತವ್ಯ ನಿರತರಾಗಿರುತ್ತಾರೆ ಆದರೂ ಕೆಲವೊಮ್ಮೆ ಅಪಘಾತಗಳು ಸಂಭವಿಸುತ್ತವೆ ಹಾಗೆಂದು ಸಂಚಾರಿ ವಿದ್ಯುತ್ ದೀಪಗಳನ್ನು ಕಿತ್ತು ಹಾಕಿ ಪೊಲೀಸರನ್ನು ನಿಲ್ಲಿಸದಿದ್ರೆ ಅಪಘಾತಗಳು ಹೆಚ್ಚುವುದೇ ವಿನಃ ಕಡಿಮೆಯಾಗುವುದಿಲ್ಲ ಮಾನವನು ಇಂದು ವಿಜ್ಞಾನದ ದೈತ್ಯಶಕ್ತಿಯಿಂದ ಆಕಾಶದಲ್ಲಿ ಹಾರಲು ಕಲಿತಿದ್ದಾನೆ ಮೀನಿನಂತೆ ಈಜಲು ಕಲಿತಿದ್ದಾನೆ ಆದರೆ ಮಾನವನಾಗಿ ಬಾಳಲು ಮಾತ್ರ ಕಲಿತಿಲ್ಲ ಮಾನವನಾಗಿ ಬಾಳಲು ಕಲಿಸಲಿಕ್ಕೆ ಧರ್ಮ ಬೇಕು ಮಾನವ ತನ್ನ ಆಂತರ್ಯಕ್ಕೆ ಹೋಗುವುದಕ್ಕೂ ಪ್ರಯತ್ನ ಮಾಡುತ್ತಿಲ್ಲ ಪ್ರತಿಯೊಬ್ಬರು ಅಂತರ್ಮುಖಿಗಳಾದಾಗಲೇ ಸತ್ಯ ಅರಿವಾಗ್ತದೆ वंदे भारत